ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಇಶ್ಯೂಸ್ ಅಭಿರುಚಿ. ಇವತ್ತಿನ ವಿಡಿಯೋದಲ್ಲಿ ಈಸಿಯಾಗಿ ಮಾಡ್ಬೋದಾದಂಥ ವೆಜ್ ಪುಲಾವ್ ಅಥವಾ ಪುದೀನಾ ಪುಲಾವ್ನ ಹೇಗೆ ಮಾಡೋದು ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ. ಇದನ್ನು ತುಂಬಾ ಈಸಿಯಾಗಿ ಕ್ವಿಕ್ಕಾಗಿ ಮಾಡ್ಬೋದು, ಇದು ತುಂಬಾ ರುಚಿಯಾಗಿರುತ್ತೆ. ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ. ಪುಲಾವ್ ಮಾಡಲಿಕ್ಕೆ ಮೊದಲಿಗೆ ನಾನು ಮನೆಯಲ್ಲೇ ಒಂದು ಗರಂ ಮಸಾಲ ಪೌಡರ್ನ ಮಾಡ್ಕೋತಾ ಇದ್ದೀನಿ. ಮೊದಲಿಗೆ ಒಂದು ಪ್ಯಾನ್ನ ಬಿಸಿಗೆ ಇಟ್ಕೊಂಡು ಅದಕ್ಕೆ 2 ಇಂಚಿನಷ್ಟು ಚಕ್ಕೆ, 6 ಏಲಕ್ಕಿ, 8 ಲವಂಗ, 2 ಟೀಸ್ಪೂನಷ್ಟು ಕೊತ್ತಂಬರಿ ಬೀಜ, 1/2 ಟೀಸ್ಪೂನಷ್ಟು ಜೀರಿಗೆ, 1 ಜಾವಿತ್ರಿ, 2-3 ಅನಾನಸ್ ಹೂವು ಹಾಗೂ 8-10 ಕರಿಮೆಣಸನ್ನು ಹಾಕ್ಕೊಂಡು ಹುರ್ಕೋಬೇಕು. ಇದಕ್ಕೆ ಯಾವುದೇ ಥರದ ಎಣ್ಣೆ ಹಾಕ್ಕೊಳ್ದಲ್ಲೇ ಹಾಗೆ ಡ್ರೈ ರೋಸ್ಟ್ ಮಾಡ್ಕೋಬೇಕು. ಇದೆಲ್ಲದನ್ನು 1 ನಿಮಿಷಗಳ ಕಾಲ ಲೋ ಫ್ಲೇಮ್ನಲ್ಲೇ ಹುರ್ಕೋಬೇಕು. ಇದೆಲ್ಲ ತಣ್ಣಗಾದ್ಮೇಲೆ ಒಂದು ಫೈನ್ ಪೌಡರ್ ಮಾಡ್ಕೋತೀನಿ. ಪಲಾವ್ ಮಾಡಲಿಕ್ಕೆ ಒಂದು ಪೇಸ್ಟ್ ಮಾಡ್ಕೋಬೇಕು. ಇದಕ್ಕೆ ನಾನು ಒಂದು ಮಿಕ್ಸಿ ಜಾರ್ಗೆ 1/2 ಕಪ್ನಷ್ಟು ಕಾಯಿತುರಿ, 1/2 ಕಪ್ನಷ್ಟು ಕೊತ್ತಂಬರಿ ಸೊಪ್ಪು, 1/2 ಕಪ್ನಷ್ಟು ಪುದೀನ ಸೊಪ್ಪು, 1/2 ಸಣ್ಣದಾಗಿ ಹೆಚ್ಚಿಟ್ಕೊಂಡಿರುವಂಥ ಈರುಳ್ಳಿ, 2 ಹಸಿಮೆಣಸಿನಕಾಯಿ, 5-6 ಬೆಳ್ಳುಳ್ಳಿ ಹೆಸಳು, 2 ಇಂಚಿನಷ್ಟು ಶುಂಠಿ ಹಾಗೂ 1 ಟೀಸ್ಪೂನಷ್ಟು ಗಸಗಸೆ, 1/2 ಟೀ ಚಮಚ ಅರಿಶಿನ ಹಾಕ್ಕೊಂಡು ಇದಕ್ಕೆ 1/2 ಕಪ್ನಷ್ಟು ನೀರನ್ನ ಹಾಕಿ ಚೆನ್ನಾಗಿ ನುಣ್ಣಗೆ ದುಡ್ಕೋಬೇಕು. ಇದು ನೋಡಿ, ಈ ರೀತಿಯಾಗಿ ನುಣ್ಣಗೆ ರುಬ್ಕೋಬೇಕು. ನಂತರ ನಾನು ಕುಕ್ಕರ್ನ ಬಿಸಿಗೆ ಇಟ್ಕೊಂಡು ಅದಕ್ಕೆ 2 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ನೀವು ಎಣ್ಣೆ ಬದಲಿಗೆ ಬೆಣ್ಣೆ ಅಥವಾ ತುಪ್ಪ ಕೂಡ ಯೂಸ್ ಮಾಡ್ಬೋದು. ಎಣ್ಣೆ ಕಾದ್ಮೇಲೆ ಇದಕ್ಕೆ ನಾನು ಎಲ್ಲ ರೀತಿಯ ಹೋಲ್ ಸ್ಪೈಸಸ್ನ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ನಾನು 2 ಪುಲಾವ್ ಎಲೆ, 3-4 ಲವಂಗ, 2 ಏಲಕ್ಕಿ, 1 ಇಂಚಿನಷ್ಟು ಚಕ್ಕೆ, 1 ಅನಾನಸ್ ಹೂವು, ಮತ್ತು ನಾನಿಲ್ಲಿ ಜೀರಿಗೆ ಬದಲಿಗೆ ಸೋಂಪು ಹಾಕ್ಕೊಳ್ತಾ ಇದ್ದೀನಿ 1 ಟೀಸ್ಪೂನಷ್ಟು. ಸೋಂಪು ಹಾಕೋದ್ರಿಂದ ಒಂದು ಒಳ್ಳೆ ಪರಿಮಳ ಕೊಡುತ್ತೆ ಪಲಾವ್ಗೆ. ಸ್ವಲ್ಪ ಬಾಡಿಸಿದ ಮೇಲೆ ಇದಕ್ಕೆ ನಾನು ಈ ರೀತಿಯಾಗಿ ಉದ್ದಕ್ಕೆ ಹೆಚ್ಚಿಟ್ಕೊಂಡಿರುವಂಥ 2 ಮೀಡಿಯಂ ಸೈಜ್ ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ. ಇದ್ರ ಜೊತೆಗೆ 2 ಟೀಸ್ಪೂನಷ್ಟು ಮನೆಯಲ್ಲೇ ಮಾಡಿಟ್ಕೊಂಡಿರುವಂಥ ಗರಂ ಮಸಾಲ ಪೌಡರ್ ಕೂಡ ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಈ ಗರಂ ಮಸಾಲ ಪೌಡರ್ನ ಮನೆಯಲ್ಲೇ ಮಾಡಲಿಕ್ಕಾಗಲಿಲ್ಲ ಅಂದರೆ ರೆಡಿಮೇಡ್ ಕೂಡ ಯೂಸ್ ಮಾಡ್ಬೋದು. ಇದನ್ನ ಬಾಡಿಸ್ಕೊಂಡ ಮೇಲೆ ನಾನು ಇದಕ್ಕೆ ಎಲ್ಲ ರೀತಿಯ ಮಿಕ್ಸ್ಡ್ ತರಕಾರಿಗಳನ್ನ ಹಾಕ್ಕೊಳ್ತಾ ಇದ್ದೀನಿ. ಇದು ಸುಮಾರು 1/4 ಕೆಜಿ ಅಷ್ಟಿದೆ ಎಲ್ಲ ಸೇರಿ. ನಾನಿಲ್ಲಿ ಕ್ಯಾರೆಟ್, ಬೀನ್ಸ್, ಆಲೂಗೆಡ್ಡೆ ಹಾಗೂ ಗೆಡ್ಡೆಕೋಸು ತೊಗೊಂಡಿದ್ದೀನಿ. ನಿಮಗೆ ಇಷ್ಟ ಆಗುವಂಥ ತರಕಾರಿ ಕೂಡ ಹಾಕೋಬೋದು. ಇದ್ರ ಜೊತೆಗೆ ನಾನು 1/4 ಕಪ್ನಷ್ಟು ಹಸಿ ಬಟಾಣಿ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಇದ್ರ ಜೊತೆಗೆ ನಾನು ಮಾಡಿಟ್ಕೊಂಡಿರುವಂಥ ಪುದೀನಾ ಪೇಸ್ಟ್ ಕೂಡ ಹಾಕ್ಕೊಂಡು 5 ನಿಮಿಷಗಳ ಕಾಲ ಹಸಿ ವಾಸನೆ ಹೋಗೋ ತನಕ ಲೋ ಫ್ಲೇಮ್ನಲ್ಲೇ ಹುರ್ಕೋಬೇಕು. ಈಗ ನಾನು ಇದಕ್ಕೆ ಈ ಕಪ್ನಲ್ಲಿ 1 ಕಪ್ನಷ್ಟು ಅಕ್ಕಿನ ತೊಳೆದು ಹಾಕ್ಕೊಂಡಿದ್ದೀನಿ. ನಾನಿಲ್ಲಿ ಸೋನಾ ಮಸೂರಿ ರೈಸ್ನ ಯೂಸ್ ಮಾಡಿದ್ದೀನಿ. ಎಲ್ಲದನ್ನು ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. 1 ಕಪ್ ಅಕ್ಕಿಗೆ 2/4 ಕಪ್ನಷ್ಟು ನೀರು ಹಾಕ್ಕೊಳ್ತಾ ಇದ್ದೀನಿ. ನೀವು ರೆಗ್ಯುಲರ್ ಆಗಿ ಅನ್ನ ಮಾಡೋ ರೀತಿಯಲ್ಲಿ ನೀರು ಹಾಕ್ಕೊಂಡ್ರೆ ಪಲಾವ್ ಮೆಡ್ಡೆ ಆಗುತ್ತೆ, ಹಾಗಾಗಿ ಸ್ವಲ್ಪ ನೀರನ್ನ ಕಮ್ಮಿ ಹಾಕೋಬೇಕಾಗತ್ತೆ. ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಕುದಿ ಬರೋದಕ್ಕೆ ಬಿಡಬೇಕು. ಒಂದು ಕುದಿ ಬಂದಮೇಲೆ ನಾನು ಇದಕ್ಕೆ 100 ಗ್ರಾಮ್ನಷ್ಟು ಪನ್ನೀರ್ ಪೀಸಸ್ನ ಈ ರೀತಿಯಾಗಿ ಮೇಲೇ ಹಾಕ್ಕೊಳ್ತಾ ಇದ್ದೀನಿ. ಇದನ್ನ ಬಾಡಿಸೋಕೆ ಹಾಕ್ಕೊಂಡ್ರೆ ಮುರಿದು ಹೋಗೋ ಚಾನ್ಸಸ್ ಇರುತ್ತೆ, ಹಾಗಾಗಿ ಇದನ್ನ ಮೇಲೆ ಹಾಕ್ಕೊಂಡು ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ಮೀಡಿಯಂ ಫ್ಲೇಮ್ನಲ್ಲೇ 2 ವಿಷಲ್ ಕೂಗಿಸ್ಕೊತಾ ಇದ್ದೀನಿ. ಈಗ ಕುಕ್ಕರ್ ಕಂಪ್ಲೀಟ್ ಆಗಿ ಆರಿದೆ. ನೋಡಿ, ಪಲಾವ್ ಪರ್ಫೆಕ್ಟ್ ಆಗಿ ಕುಕ್ ಆಗಿದೆ. ನೀರಿನ ಅಳತೆ ಕರೆಕ್ಟ್ ಆಗಿ ಹಾಕಿರೋದ್ರಿಂದ ಅನ್ನ ಉದುದ್ರಾಗಿ ಆಗಿದೆ. ಈಗ ಬಿಸಿ ಬಿಸಿಯಾದ ಪುಲಾವ್ ರೆಡಿ ಆಗಿದೆ. ಇದನ್ನ ಒಂದು ರಾಯ್ತ ಜೊತೆ ಸರ್ವ್ ಮಾಡ್ಕೊಳ್ಳಿ, ತುಂಬಾನೇ ರುಚಿಯಾಗಿರುತ್ತೆ. ನೀವು ಕೂಡ ಈ ರೆಸಿಪಿನ ಮಾಡಿ ನೋಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮತ್ತು ಶೇರ್ ಮಾಡಿ. ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೊಸ ವಿಡಿಯೋ ಅಪ್ಡೇಟ್ಗಾಗಿ ಬೆಲ್ ಐಕನ್ನ ಪ್ರೆಸ್ ಮಾಡೋದನ್ನು ಮರಿಬೇಡಿ. ಮುಂದಿನ ಹೊಸ ವಿಡಿಯೋ ಒಂದಿಗೆ ಭೇಟಿ ಆಗ್ತೀನಿ. ನಮಸ್ಕಾರ.